ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಇಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡಿರುವ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಯುವ ಮೋರ್ಚಾ ಜಿಲ್ಲಾ ಘಟಕದಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂಆರ್ ದೇವರಾಜ ಶೆಟ್ಟಿ, ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್, ನಗರಸಭಾಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದಕ್ಕೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದಿಂದ ಅಕ್ಟೋಬರ್ 2ರ ಗಾಂಧಿ ಜಯಂತಿವರೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಶ್ರಮದಾನ, ಸ್ವಚ್ಛತಾ ಕಾರ್ಯಕ್ರಮ, ರಕ್ತದಾನ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್, ರಕ್ತದಾನ ಮಾಡುವುದು ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಹೊಸದೇನಲ್ಲ. ಅನೇಕ ತುರ್ತು ಸಂದರ್ಭದಲ್ಲಿ ಕಾರ್ಯಕರ್ತರು ರಕ್ತವನ್ನು ನೀಡಿ ಅನೇಕ ಜೀವವನ್ನು ಉಳಿಸಿರುವ ಉದಾಹರಣೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅನೇಕ ಜನರಿಗೆ ರಕ್ತ ನೀಡಲು ಪ್ರೇರಣೆಯಾಗಲಿ ಎಂದು ಹೇಳಿದರು. ಜೊತೆಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವವನ್ನು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕೋಟ್ಯಾನ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಮಂಡಲ ಅಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಜೊತೆ ಸೇರಿಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಸೆಪ್ಟೆಂಬರ್ 17ನೇ ತಾರೀಕು ನಮ್ಮ ದೇಶದ ಹೆಮ್ಮೆಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಜನ್ಮದಿನಾಚರಣೆ. ಈ ಜನ್ಮದಿನಾಚರಣೆಯ ಅಂಗವಾಗಿ ಪ್ರಾರಂಭವಾಗಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ದಿವಸ ಇದು ಸಮಾರೋಪ ಆಗುತ್ತೆ. ಈ 15 ದಿವಸಗಳ ಕಾಲ ಇಡೀ ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರುಗಳು ಸೇರಿ ಸೇವಾ ಸಪ್ತಾಹ ಅನ್ನುವ ಒಂದು ಕಾರ್ಯಕ್ರಮದ ಕೆಳಗಡೆ ನಾವು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ವಿ. ಇದರ ಜೊತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋದು, ದೇವಸ್ಥಾನಗಳನ್ನ ಸ್ವಚ್ಛತೆ ಮಾಡೋದು, ಕಲ್ಯಾಣಿಗಳನ್ನ ಸ್ವಚ್ಛತೆ ಮಾಡೋದು, ಹಾಗೆ ಸಮಾಜದಲ್ಲಿರ್ತಕ್ಕಂಥ ಹಿರಿಯರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡೋದು, ಹಾಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದು, ಈ ರೀತಿ ಅನೇಕ ಜನಪರ ಯೋಜನೆಗಳನ್ನ ಮಾಡುವ ಮುಖಾಂತರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ, ಗೌರವಾನ್ವಿತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಕೊಡುವಂಥ ಒಂದು ಗೌರವ ಅಂತ ಹೇಳ್ತಾ, ಅದೇ ರೀತಿ ಮಹಾತ್ಮ ಗಾಂಧೀಜಿಯವರಿಗೆ ಕೊಡುವಂಥ ಗೌರವ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಈ ಕೆಲಸದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ನಡೀತಿರುವಂಥ ಸೇವಾ ಪಾಕ್ಷಿಕ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಈ ಪಾರ್ಟಿ ಬಿಟ್ಟೆ ಡಿಫ್ರೆನ್ಸ್ ಅನ್ನೋ ಮಾತು ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಹೇಳ್ತಾ ಇರುತ್ತೆ. ಅದೇ ರೀತಿ ನಾವು ಕಾರ್ಯಕರ್ತರು ಅದನ್ನು ನಡ್ಕೊಳ್ತೀವಿ. ಸೇವಾ ಚಟುವಟಿಕೆ ಮಾಡೋದಾಗಿರ್ಬೋದು, ಸ್ವಚ್ಛತಾ ಕಾರ್ಯ ಮಾಡಿರ್ಬೋದು, ಈ ರೀತಿ ಅನೇಕ ಕೆಲಸಗಳನ್ನು ಯಾವತ್ತೂ ನಾವು ಯುವ ಮೋರ್ಚಾ ಕಾರ್ಯಕರ್ತರು ಮಾಡ್ತೀವಿ. ಅದರ ಭಾಗವಾಗಿ ಇವತ್ತು ನಾವು ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ರಕ್ತದಾನವನ್ನು ಮಾಡುವ ಮುಖಾಂತರ ನಾವು ಏನು ಬಡ ರೋಗಿಗಳಿಗೆ ಸಹಕಾರ ಆಗುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಿದ್ದೇವೆ. ಮೊನ್ನೆ ಶೃಂಗೇರಿಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆದಿದೆ, ಕೊಪ್ಪದಲ್ಲಿ ನಡೆದಿದೆ, ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ, ನಾಡಿದ್ದು ಆಲ್ದೂರಿನಲ್ಲಿ 28ನೇ ತಾರೀಕು ಆಲ್ದೂರಿನಲ್ಲಿ ಕಾರ್ಯಕ್ರಮ ನಡೀತಿದೆ. ಹಾಗೆ ಉಳಿದಂಥ ತಾಲೂಕುಗಳಲ್ಲಿ 2ನೇ ತಾರೀಕುವರೆಗೂ ಈ ರಕ್ತದಾನ ಅಭಿಯಾನ ನಡೆಯಲಿದೆ. 500ಕ್ಕೂ ಹೆಚ್ಚು ದಾನಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಹೆಚ್.ಡಿ. ತಮ್ಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಹೊಸ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಸಾಮರ್ಥ್ಯ ಇಲ್ಲದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಹಿಂದೆ ಮಂಜೂರಾಗಿದ್ದ ಪ್ರಸಿದ್ಧ ಚಂದ್ರದ್ರೋಣ ಪರ್ವತದ ದತ್ತಾತ್ರೇಯ ಪೀಠದ ಧಾರ್ಮಿಕ ಪ್ರವಾಸಿ ತಾಣ, ಗಾಳಿಕೆರೆಯ ಭೀಮಗಾಧಾ ತೀರ್ಥ ಸೇರಿದಂತೆ 17 ಕಾಮಗಾರಿಗಳನ್ನು ಬದಲಾವಣೆ ಮಾಡುವ ಮೂಲಕ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ. ದತ್ತಾತ್ರೇಯ ಪೀಠದ ಧಾರ್ಮಿಕ ಪ್ರವಾಸಿ ತಾಣ, ಗಾಳಿಕೆರೆಯ ಭೀಮಗಾಧಾ ತೀರ್ಥಕ್ಕೆ ಮಂಜೂರು ಮಾಡಲಾಗಿದ್ದ ಕಾಮಗಾರಿಗಳನ್ನು ಬದಲಾಯಿಸಲು ಶಾಸಕ ಹೆಚ್.ಡಿ. ತಮ್ಮಯ್ಯ ಅವರು ಈ ತಿಂಗಳ 12ರಂದು ಪ್ರವಾಸೋದ್ಯಮ ಇಲಾಖೆಗೆ ಪತ್ರ ನೀಡಿ ಕಾಮಗಾರಿಯನ್ನ ಬದಲಾವಣೆ ಮಾಡುವ ಮೂಲಕ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿದ್ದಾರೆಂದು ವಾಗ್ದಾಳಿ ನಡೆಸಿದರು. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ದತ್ತಪೀಠದ ಪಕ್ಕದಲ್ಲಿ ಇರುವಂತಹ ಗಾಳಿಕೆರೆ ಭೀಮಗದೆ ಏನೋ ಕೆರೆ ಇದೆ, ಅಲ್ಲಿನ ಅಭಿವೃದ್ಧಿಗೆ
ಜಿಲ್ಲಾ ಹಿಂದೆ ಸಚಿವರಾದಂಥ ಸಿ ಟಿ ರವಿ ಅವರು 3 ಕೋಟಿ ಅನುದಾನವನ್ನು ಮಾಡಿದರು. ಈ ಅನುದಾನವನ್ನು ಬೇರೆ ಕಾಮಗಾರಿ ಬದಲಿ ಕಾಮಗಾರಿಗೆ ಬದಲಾಯಿಸಿರುವಂಥ ಸ್ಥಳೀಯ ಶಾಸಕರಿಗೆ ನಾವು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿರುವಂಥ ಭೀಮಾ ಗದಾ ತೀರ್ಥದ ಗಾಳಿಕೆರೆ ಏನು ನಾವು ಅದನ್ನು ಗಾಳಿಕೆರೆ ಅಂತ ಕರಿತೀವಿ, ಆ ಗಾಳಿಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಬದಲಿ ಕಾಮಗಾರಿಗೆ ಬದಲಿಸಿರುವ ಶಾಸಕರ ನಡೆಯನ್ನು ನಾವು ಖಂಡಿಸ್ತೇವೆ. ಏನು ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಸಿ ಟಿ ರವಿ ಅವರು ಆ ಕ್ಷೇತ್ರವನ್ನು ಭಾಳಷ್ಟು ಅಭಿವೃದ್ಧಿ ಮಾಡಬೇಕು, ಆ ಕ್ಷೇತ್ರವನ್ನು ಇನ್ನಷ್ಟು ಕರ್ನಾಟಕಕ್ಕೆ ಹೆಚ್ಚು ಪರಿಚಿತ ಮಾಡಬೇಕು ಉದ್ದೇಶ ದೃಷ್ಟಿಯಿಂದ ಅಲ್ಲಿ ಕೆಲವೊಂದು ಕಾಮಗಾರಿಗಳಿಗೆ 3 ಕೋಟಿ ಹಣವನ್ನು ಮೀಸಲಿಟ್ಟಿದ್ದರು. ದ್ವೇಷ ರಾಜಕಾರಣಕ್ಕೆ ಮತ್ತು ಸದಾ ಈ ಕಾಂಗ್ರೆಸ್ಸಿಗರು ಹಿಂದೂ ವಿರೋಧಿ ನೀತಿ, ಈ ಹಿಂದೂ ವಿರೋಧಿ ನೀತಿಯಿಂದ ಅಲ್ಲಿಟ್ಟಂಥ ಮೀಸಲಿಟ್ಟಂಥ ಹಣ ಹಾಗೂ ಹೌಸಿಂಗ್ ಬೋರ್ಡ್ನ ಈಶ್ವರ ದೇವಸ್ಥಾನಕ್ಕೆ ಮೀಸಲಿಟ್ಟ ಹಣವನ್ನು ಈ ರೀತಿ 17 ಕಾಮಗಾರಿಗಳನ್ನು ಬದಲಾವಣೆ ಬೇರೆ ಕಾಮಗಾರಿಗೆ ಬದಲಾವಣೆ ಮಾಡುವ ಮೂಲಕ ಶಾಸಕರು ದ್ವೇಷ ರಾಜಕಾರಣ ಮತ್ತು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದರೆ ತಕ್ಷಣಕ್ಕೆ ಮಾನ್ಯ ಶಾಸಕರು ತಾವು ಶಾಸಕರಾದ ಮೇಲೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನಯಾಪೇಸ ಅನುದಾನ ತರಲು ತಮಗೆ ಏನೋ ಅನುದಾನ ತರಲು ಸಾಧ್ಯ ಆಗಲಿಲ್ಲ. ಇರುವಂಥ ನಮ್ಮ ಹಿಂದಿನ ಶಾಸಕರು ತಂದಿರುವಂಥ ಅನುದಾನವನ್ನೇ ಬೇರೆ ಕಡೆ ಬದಲಾವಣೆ ಕಾಮಗಾರಿಯನ್ನು ಮಾಡಿ ತಮ್ಮ ಏನು ಪೌರುಷತ್ವವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ತಾವು ಅಲ್ಲಿ ಏನು ಹಿಂದೆ ಇದ್ದಂಥ ಕಾಮಗಾರಿ ಮೀಸಲಿಟ್ಟ ಹಣನ ಆ ಕಾಮಗಾರಿಗಳಿಗೆ ನಾವು ಬಳಸಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ.